ಲೋಕಸಭಾ ಚುನಾವಣೆ ಮತದಾನ ದಿನ ಹೊಸಕೋಟೆ ತಾಲೂಕಿನ ಹಲವು ಗ್ರಾಮದಲ್ಲಿ ಮಾರಾಮಾರಿ, ಕೆಲವು ಕಡೆ ಹಲ್ಲೆಗೂ ಕೂಡ ಒಳಗಾದ ಘಟನೆ ಜರುಗಿದೆ. ಹಲ್ಲೆಗೊಳಗಾದವರಿಗೆ ಸಾಂತ್ವನ ಹೇಳಿದ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಹೊಸಕೋಟೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ಕೊಟ್ಟು ಹಲ್ಲೆಗೊಳಗಾದವರ ಆರೋಗ್ಯ ವಿಚಾರಿಸಿ ಘಟನೆ ಕುರಿತು ವಿಷಾದ ವ್ಯಕ್ತಪಡಿಸಿದ್ದಾರೆ. ಹಲ್ಲೆ ಕೂಡ ಒಂದು ಐದಾರು ಬೂತ್ಗಳಲ್ಲಿ ಇದೆ, ಗಲಾಟೆ ಆಯಿತು. ಮತ್ತೆ ಕೂಡ ಅವರವರಿಗೆ ಒಂದೇ ಕುಟುಂಬದವರಿಗೆ ಜಗಳ ಆಗಿ ಒಬ್ಬರಿಗೆ ಚಾಕುವಿಂದ ಏನೋ ದಂಡದಿಂದ ಉಳಿದ ಅವನು ಪಾಪ ಮರಣ ಆಗಿ ಅದಾಗಿದ್ದ ಕಾರಣ ರಿಸಲ್ಟ್ ದಿವಸ ಅದಾಗಿದ್ದ ಕಾರಣನೇ ಇವರೇ ಅದಕ್ಕೆ ಪ್ರೇರೇಪಣೆ ಕೊಡೋದು, ಹಿಂದೆಯಿಂದ ಪ್ರೇರೇಪಣೆ ಕೊಡೋದು. ನಮ್ದೇ ಸರ್ಕಾರ ಇದೆ, ನಮ್ಮವರು ಎಮ್ ಎಲ್ ಎ ಇದ್ದಾರೆ, ನೀವೇನು ಮಾಡಕ್ ಆಗ್ತದೆ ಈ ರೀತಿ ಗೂಂಡಾಗಿರಿ ತೋರಿಸು. ಅದನ್ನ ನಾನು ಹೇಳ್ತೇನೆ ಅವ್ರಿಗೆ, ಮುಂದಿನ ದಿನಗಳಲ್ಲಿ ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಇದಕ್ಕೆ ಏನು ಉತ್ತರ ಕೊಡಬೇಕು ಅನ್ನೋದು ನಾವು ಉತ್ತರ ಕೊಟ್ಟು ತೋರಿಸ್ತೇವೆ. ಹೊಸಕೋಟೆ ತಾಲೂಕಿನ ಮರಿಯಪ್ಪನಹಳ್ಳಿ, ಭಾವಪುರ ಹಾಗೂ ಬೆಂಡಿಗಾನಹಳ್ಳಿ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿ ಕೆಲವು ಕಡೆ ಬಿಗುವಿನ ವಾತಾವರಣ ಸಹ ಸೃಷ್ಟಿಯಾಗಿದೆ. ಮರಿಯಪ್ಪನಹಳ್ಳಿ ಗ್ರಾಮದಲ್ಲಿ ಒಂದೇ ವ್ಯಕ್ತಿ ಎರಡು ಬಾರಿ ಮತದಾನ ಮಾಡಲು ಮುಂದಾಗಿದ್ದಾರೆ ಎಂದು ಪ್ರಶ್ನೆ ಮಾಡಲು ಮುಂದಾದ ಗ್ರಾಮ ಪಂಚಾಯಿತಿ ಸದಸ್ಯ ಮುನಿರತ್ನಪ್ಪ ಮೇಲೆ ಹಲ್ಲೆ ನಡೆಸಿದ್ದಾರೆ ಹಾಗೂ ಭಾವಪುರ ಗ್ರಾಮದಲ್ಲಿಯೂ ಕೂಡ ಜಾತಿ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಗಾಯಾಳುಗಳು ಆರೋಪಿಸಿದ್ದಾರೆ. ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್, ನಮ್ಮ ವತಿಯಲ್ಲಿ ತಾಲೂಕು ಶಾಂತಿಯುತವಾಗಿತ್ತು, ಆದರೆ ಈಗ ಪುನಃ ದಬ್ಬಾಳಿಕೆ ದೌರ್ಜನ್ಯ ನಡೆಸಿ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿ ಬೆದರಿಕೆ ಹಾಕ್ತಿದ್ದಾರೆ. ಬಿಜೆಪಿ ಪಕ್ಷದ ಪರವಾಗಿ ಕೆಲಸ ಮಾಡಿದ್ದವರನ್ನ ಗುರುತಿಸಿ ಅವರಿಗೆ ಕಿರುಕುಳ ನೀಡ್ತಾ ಇದ್ದಾರೆ. ಇದು ಇದೇ ರೀತಿ ಮುಂದುವರೆದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತೆ ಅಂತ ವಾಗ್ದಾಳಿ ಮಾಡಿದ್ದಾರೆ.